ನಮಗೆ ನಮ್ಮ ಸಣ್ಣ ಅಂಗಡಿಗಳನ್ನು ಬಿಟ್ಟುಕೊಡಿ ಕಣ್ಣೀರು ಹಾಕಿದ ಮಹಿಳೆಯರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣಕ್ಕೆ ಹೊಂದಿಕೊಂಡಂತೆ ಪುರಸಭೆಯಿಂದ ನಿರ್ಮಿಸಲಾದ ಮಳಿಗೆಗಳ ಮರುಹರಾಜು ಪ್ರಕ್ರಿಯೆಗೆ ಈ ಮೊದಲು ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರುತ್ತಿದ್ದ ವ್ಯಾಪಾರಸ್ಥರ ವಿರೋಧದ ಮಧ್ಯೆಯೂ ಮಂಗಳವಾರ ಹರಾಜು ಪ್ರಕ್ರಿಯೆ ನಡೆದಿತ್ತು. ಆದರೆ ಈ ಮುಂಚೆ ಇದ್ದ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಬೀಗ ತೆಗೆದ ಪರಿಣಾಮ ವ್ಯಾಪಾರಿಗಳು ಹಾಗೂ ಪುರಸಭೆ ಅಧಿಕಾರಿಗಳ ಮಧ್ಯದ ಕಾಳಗ ಬೀದಿಗೆ ಬಂದಿದೆ. ಮಳಿಗೆಗಳ ಬೀಗ ತೆಗೆಯುತ್ತಿದ್ದಂತೆ ಕೆಲಕಾಲ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು. ಕೂಡಲೇ ಸ್ಥಳಕ್ಕಾಗಮಿಸಿದ ಪಿಎಸ್ಐ ನಾಗನಗೌಡ ಕಟ್ಟಿಮನಿ ನೇತೃತ್ವದ ಪೊಲೀಸ್ ಸಿಬ್ಬಂದಿ ವ್ಯಾಪಾರಸ್ಥರು ಹಾಗೂ ಮುಖಂಡರನ್ನ ಸಮಾಧಾನಪಡಿಸಿ ವಿಕೋಪಕ್ಕೆ ತೆರಳುವಂತಾದ ವಾತಾವರಣವನ್ನ ತಿಳಿಗೊಳಿಸಿದರು. ಪುರಸಭೆಯಿಂದ ಮಳಿಗೆಗಳಿಗೆ ಬೇರೆ ಬೀಗ ಹಾಕಲಾಗಿದ್ದು ಮಳಿಗೆಗಳ ಎದುರು ವ್ಯಾಪಾರಸ್ಥರು ಧರಣಿ ಪ್ರಾರಂಭಿಸಿದ್ದಾರೆ. ವ್ಯಾಪಾರಸ್ಥರ ಧರಣಿ ಮೊದಲು ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದವರಿಗೆ ಮಾತ್ರ ಆದ್ಯತೆ ನೀಡಬೇಕು. ಈ ಕುರಿತು ನಾವು ಕಾನೂನು ಹೋರಾಟ ಮಾಡುತ್ತೇವೆ. ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಹಲವು ಕುಟುಂಬಗಳು ಬೀದಿಗೆ ಬಂದಿವೆ. ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ವ್ಯಾಪಾರಸ್ಥರು ಸಿಐಟಿ ಮುಖಾಂತರ ನೇತೃತ್ವದಲ್ಲಿ ಪುರಸಭೆ ಮಳಿಗೆಗಳ ಎದುರು ಧರಣಿ ನಡೆಸುತ್ತಿದ್ದಾರೆ. ಮಾರ್ಚ್ 2022ರವರೆಗೆ ನಾವು ಮಳಿಗೆಗಳ ಬಾಡಿಗೆ ಕಟ್ಟಿದ್ದೇವೆ. ಅಲ್ಲಿವರೆಗಾದರೂ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು. ಮಳಿಗೆಗಳ ಹರಾಜು ಪ್ರಕ್ರಿಯೆ ಕುರಿತು ಬಡ ವ್ಯಾಪಾರಿಗಳಿಗೆ ನ್ಯಾಯ ಸಿಗುವವರೆಗೂ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ಕೈಬು ಸಾಬ್, ಜೈನೆ ಖಾನ್, ನಾಗಪ್ಪ ಸಂಗೊಳ್ಳಿ, ಫಾರೂಕ್ ಶೇಖರ, ಮೆಹಬೂಬ್ ನಂದಾಫ್, ಮಹದೇವ ಭಜಂತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ರಾಮದುರ್ಗ ಪುರಸಭೆ ಅಧಿಕಾರಿ ಜವಾಬ್ದಾರಿ ಮರೆತು ದಬ್ಬಾಳಿಕೆ ನಡೆಸಿದ್ದಾರೆ. ಎಗ್ ರೈಸ್ ಮಾರುತ್ತಿದ್ದ ತಳ್ಳುವ ಗಾಡಿ ಮೇಲಿದ್ದ ಎಗ್ ರೈಸ್ ಮತ್ತು 150 ಮೊಟ್ಟೆ ಹಾಗೂ ಕಡಾಯಿ ಎತ್ತಿ ರಸ್ತೆಗೆ ಎಸೆದಿದ್ದಾರೆ. ಕಣ್ಣೀರು ಹಾಕುತ್ತಾ ಕೆಳಗೆ ಕುಸಿದು ಬಿದ್ದ ಮಹಿಳೆ ಕ್ಯಾರೆಯನದ ಅಧಿಕಾರಿಗಳು. ಹರಾಜು ಪ್ರಕ್ರಿಯೆಯನ್ನು ಕಾನೂನಾತ್ಮಕವಾಗಿ 100 ದಿನಗಳಿಂದ ಪ್ರಾರಂಭಿಸಲಾಗಿದೆ. ಮೇಲ್ಗಂಡ ಮಳಿಗೆಗಳಿಗೆ ಕಾನೂನು ದೃಷ್ಟಿಯಿಂದ ಹರಾಜು ಮಾಡಿಲ್ಲ, ಕೆಳಗಿನ ಮಳಿಗೆಗಳಿಗೆ ಹರಾಜು ಮಾಡಲಾಗಿದೆ. ಮೊದಲಿನ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಹರಾಜು ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಪುರಸಭೆ ಕಾರ್ಯಾಲಯಕ್ಕೆ ಬಂದು ತಮ್ಮ ಮಳಿಗೆಯ ಬೀಗದ ಕೈ ಹಸ್ತಾಂತರಿಸಿದ್ದಾರೆ. ಮತ್ತೆ ಕಾನೂನು ಬಹಿರಂಗವಾಗಿ ಮಳಿಗೆಗಳ ಬೀಗದ ಕೈ ಮುರಿದಿದ್ದಾರೆ. ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಕಾನೂನಾತ್ಮಕವಾಗಿ ನಡೆಸಲಾಗಿದೆ. ವ್ಯಾಪಾರಸ್ಥರು ಕಾನೂನು ಹೋರಾಟ ಮಾಡುವುದನ್ನು ಬಿಟ್ಟು ಉದ್ಗಟತನ ಪ್ರದರ್ಶಿಸುವುದು ಸರಿಯಲ್ಲ, ರವಿ ಬಾಗಲಕೋಟ ಪುರಸಭೆ ಮುಖ್ಯ ಅಧಿಕಾರಿ ರಾಮದುರ್ಗ ಹೇಳಿದರು. ಎಂಡಿ ಸೊಹೇಲ್ ಬೈರಕಾದರ್, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಸರ್, ಈಗ ಮಳಿಗೆಗಳು ಹರಾಜಂತೂ ಪೂರ್ತಿ ಮುಗಿಸಿದ್ರ? ಮುಗಿಸಿದೆ ಸರ್, ಹರಾಜು ಪ್ರಕ್ರಿಯೆ ಮುಗಿದಿದೆ. ಹಾಂ ಸರ್, ಹರಾಜು ಪ್ರಕ್ರಿಯೆ ಮುಗಿದಿದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಹರಾಜು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ, ಅದಕ್ಕೆ ಹರಾಜು ಪೂರ್ತಿ ಆಗಿದೆ. ಈಗ ಹಳೆ ಮಳಿಗೆ ಇದ್ದವರು ನಮ್ಮದು ಕಾನೂನು ಪ್ರಕಾರ ಸ್ಟೇ ತಗೊಂಡ್ಬಂದಿದ್ದೀವಿ, ನಮಗೆ ಮತ್ತೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನನಗೆ ಯಾವುದೇ ಸ್ಟೇ ಕಾಪಿ ಮುಟ್ಟಿಲ್ಲ. ಬಂದು ಸ್ಟೇ ಕಾಪಿ ಮುಟ್ಟಿದ ಮೇಲೆ ನಮ್ಮ ಲೀಗಲ್ ಅಡ್ವೈಸರ್ ಕೇಳಿಬಿಟ್ಟು ಅದೇನು ಕಾನೂನು ಪ್ರಕಾರ ಕ್ರಮ ಇದೆ ಅದನ್ನು ಕ್ರಮ ಜರುಗಿಸಲಿಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಬಂದು ನಾನು ಕಾನೂನು ರೀತಿಯ ಕ್ರಮವನ್ನು ವಹಿಸ್ತೇನೆ. ಸ್ಟೇ ಕಾಪಿ ನಿಮಗೆ ಕೊಟ್ಟಿದ್ದು ನಮ್ಮ ಕಡೆ ಎವಿಡೆನ್ಸ್ ಅದಾವಲ್ಲ ಸರ್? ಈಗ ಇರ್ಬೋದು, ಬಟ್ ನನಗೆ ಲಿಖಿತವಾಗಿ ಸರ್ಟಿಫೈಡ್ ಕಾಪಿ ಬಂದಿಲ್ಲ. ಬಂದ ತಕ್ಷಣ ನಾನು ಮೇಲಾಧಿಕಾರಿ ಗಮನಕ್ಕೆ ತಗೊಂಬಂದು ಏನು ಮುಂದಿನ ಕ್ರಮ ಏನು ಜರುಗಿಸ್ಬೇಕಂತೇಳಿ ಅದನ್ನು ಕೇಳ್ಕೊಂಡು ಕ್ರಮ ವಹಿಸ್ತೇನೆ. ಈಗ ಹರಾಜು ಪ್ರತಿಕ್ರಿಯೆ, ಇದು ಹರಾಜಾಗಿದ್ದು 50% ಅಷ್ಟಾಗ್ಯಾವ ಪೂರ್ಣ ಮಾಡಿಬಿಟ್ಟಿದ್ರ? ಇಲ್ಲ, 1A 73 1A 63 ಇದೆ, 163 ಕೂಡ ಹರಾಜು ಮಾಡಲಾಗಿದೆ. ಯಾರ್ಯಾರು ಭಾಗವಹಿಸಿದಾರ ಅಷ್ಟನ್ನು ಕೂಡ ಭಾಗವಹಿಸಿದ್ರೆ ಮಾಡಲಾಗಿದೆ. ಹೌದು ಸರ್. ಸರ್, ಜನಗಳು ಕೋರ್ಟ್ ಆದೇಶ ಪ್ರಕಾರ ನಾವು ಸ್ಟೇ ಅಂತಂದ್ರು ಚೀಫ್ ಆಫೀಸರ್ ಇವ್ರನ್ನ ಹರಾಜು ಮಾಡಕತ್ತಾರ, ನಾವು ಕಾಪಿನ ಮುಂದೆ ತೋರ್ಸಕತ್ತಾರ ನಮ್ಮ ನ್ಯೂಸ್ ಹೇಳಿದ್ರು. ನೀವು ದಯಮಾಡಿ, ಕಾನೂನು ಯಾವತ್ತು ಅಧಿಕಾರಿಗಳು ಕಾನೂನನ್ನು ಗೌರವಿಸ್ತಾರೆ ಆ ಥರ ಸ್ಟೇ ಕಾಪಿ ಇದ್ರೆ ತಾವು ಕೂಡ ನೋಡಿ, ನನ್ನ ಗಮನಕ್ಕೆ ಬಂದಿದೆ ಹರಾಜು ಮಾಡಲಿಕ್ಕೆ ಯಾವುದೇ ರೀತಿ ಸ್ಟೇ ಕಾಪಿ ಇಲ್ಲ ಇದುವರೆಗೆ. ಸರ್, ನಿಮ್ಮ ವಿರುದ್ಧವಾಗಿ ದೂರು ದಾಖಲು ಮಾಡಿದಾರಲ್ಲ? ನನ್ನ ಗಮನಕ್ಕೆ ಬಂದಿಲ್ಲ. ಈಗ ಮುಂದಿನ ನಡೆ ಸರ? ಮುಂದಿನ ನಡೆ ಮೇಲಾಧಿಕಾರ ಗಮನಕ್ಕೆ ತರ್ತೇನೆ, ಏನು ಕಾನೂನು ರೀತಿಯ ಕ್ರಮ ಇದೆ ಅದನ್ನು ಮಾಡೋಣ, ಏನು ತೊಂದರೆ ಇಲ್ಲ. ಹೌದಲ್ವಾ?